सामने ಜಿಲ್ಲೆಯ ಊರಡಲಿಯ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಸಮಿತಿಯ ಅಧ್ಯಕ್ಷರಾದ ವಾರದ್ ಗೌಸ್ ಮೊಹದಿನರು ನಮ್ಮ ಜೊತೆ ಇದ್ದಾರೆ. ಇವರು ಸಮಾಜ ಸೇವಕರು. ಇಷ್ಟು ದಿನ ಏನು ಲಾಕ್ಡೌನ್ ಇದೆ ಭಾರತದಲ್ಲಿ, ಏನು ಜನ ಹಸಿವಿನಿಂದ ಹಾಹಾಕಾರವನ್ನು ನಡೆದಾ ಇದ್ರೆ, ಅಂಥ ಸಂದರ್ಭದಲ್ಲಿ ಇವರು ತಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಸುಮಾರು 1000 ಕಿಟ್ಗಳನ್ನು ತಮ್ಮ ಸ್ವಂತ ದುಡ್ಡಿನಲ್ಲಿ ಬಡವರಿಗೆ ವಿತರಿಸುತ್ತಾರೆ. ಈಗ ಅವರ ಜೊತೆ ನಮ್ಮ ಮಾತಾಡೋಣ. ಇದನ್ನ ಕರ್ನಾಟಕ ಮುಸ್ಲಿಂ ಜಮಾತಿನ ಕೋಆರ್ಡಿನೇಟರ್ ರಾಜು ನಾಯಕರು ಹಾಗೂ ಅಡಿಗೆ ಟಾಸ್ಕ್ಫೋರ್ಸ್ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಕಡು ಬಡವರಿಗೆ ಈ ಒಂದು ಕೋವಿಡ್-19ನಲ್ಲಿ ಬಂದಂಥ ಬಡ ಕುಟುಂಬಗಳಿಗೆ ಅನೇಕ ರೀತಿಯ ಆಹಾರ ಧಾನ್ಯಗಳನ್ನು ವಿತರಿಸುತ್ತೇವೆ. ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಮುಸ್ಲಿಂ ಜಮಾತಿನ ಯುವ ನಾಯಕರಾದ ಜಹೀರುದ್ದೀನ್ ಮತ್ತು ಸದ್ದಾಂ ಅದೇ ರೀತಿ ಕೆ ಗೌಸ್ ಅವರವರು ಇದನ್ನು ವಿಶೇಷವಾಗಿ ರಂಜಾನ್ ಹಬ್ಬದ ಪ್ರಯುಕ್ತ ಬಡವರಿಗೆ ವಿಶೇಷವಾಗಿ 130 ಕಿಟ್ಗಳನ್ನು ವಿತರಿಸುತ್ತಾರೆ. ಅದರ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅವರಿಗೆಲ್ಲ ಕಿಟ್ಗಳನ್ನು ಕೊಟ್ಟಿರ್ತೇನೆ. ಈ ಒಂದು ರಂಜಾನ್ ಪ್ರಯುಕ್ತ ಕೊಟ್ಟಂಥ ಯುವ ಕರ್ನಾಟಕ ಮುಸ್ಲಿಂ ಜಮಾತಿನ ಎಲ್ಲ ಯುವ ನಾಯಕರಿಗೂ ಟಾಸ್ಕ್ಫೋರ್ಸ್ ಸಮಿತಿಯ ಅಧ್ಯಕ್ಷರಾಗಿ ತುಂಬ ಧನ್ಯವಾದಗಳು ಅರ್ಪಿಸುತ್ತೇನೆ. ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರತಕ್ಕಂಥ ವಾರದ್ ಗೌಸ್ ಮೊಹಿದ್ದೀನ್ ಅವರಿಗೆ ನಮ್ಮ ಕನಸಿನ ಭಾರತ ಪತ್ರಿಕೆ ಪರವಾಗಿ ಹಾಗೂ ಟಿವಿ ಪತ್ರಿಕೆ ಪರವಾಗಿ ಧನ್ಯವಾದ. ಈ ಟಾಸ್ಕ್ಫೋರ್ಸ್ ಸಮಿತಿಯ ವತಿಯಿಂದ ನಾವು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಶಿರಾಶೇಖರ್ ಅವರು ಪಿಟಿ ಪರಮೇಶ್ವರಿಗೆ ಧನ್ಯವಾದ ಅರ್ಪಿಸ್ತೇವೆ. ಅವರು ನಮ್ಮನ್ನು ಟಾಸ್ಕ್ಫೋರ್ಸ್ ಸಮಿತಿಯ ಹಡಗಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಧನ್ಯವಾದ ಅರ್ಪಿಸುತ್ತಾ, ಟಾಸ್ಕ್ಫೋರ್ಸ್ ಕಮಿಟಿ ಅಸ್ತಿತ್ವಕ್ಕೆ ಬಂದ ನಂತರ ಮತ್ತೆ ಮೊದಲನೇ ಬಾರಿಗೆ ನಾವು ಪ್ರತಿ ವಾರ್ಡಿಗೆ 20 ಜನ ಅಂತೆ ಸುಮಾರು 600 ಮಂದಿಗೆ ದವಸ ಧಾನ್ಯಗಳನ್ನು ಕೊಟ್ಟಿರ್ತೇವೆ. ಅದೇ ರೀತಿ ವಾರ್ಡಿಗೆ ನಮ್ಮ ವಿಶೇಷವಾಗಿ ನಮ್ಮ ವಾರ್ಡ್ನಲ್ಲಿ 140 ಜನಕ್ಕೆ ಆಹಾರ ಧಾನ್ಯ ಕಿಟ್ಗಳನ್ನು ಕೊಟ್ಟಿರ್ತೇವೆ. ತದನಂತರ ಪಕ್ಷದ ಆದೇಶದಲ್ಲಿ ರಾಜ್ಯದಲ್ಲಿ ರಕ್ತದ ಕೊರತೆ ಇದೆ ಅಂತ ವಿಷಯ ಗೊತ್ತಾಗಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಗಡಿ ಕಿಟ್ಟಿ ಹಾಗೂ ಯುವಕರು ಪ್ರತಿಯೊಬ್ಬರಿಗೂ ವೇದಿಕೆಯಲ್ಲಿ ತಂದು ಅಡಗಲಿ ಟಾಸ್ಕ್ಫೋರ್ಸ್ ವತಿಯಿಂದ ರಕ್ತದಾನ ಶಿಬಿರವನ್ನು ಮಾನ್ಯ ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿ ಅಧ್ಯಕ್ಷ ಶಿರಾಶೇಖರ್ ಅವರನ್ನು ಉದ್ಘಾಟನೆ ಮಾಡುವ ಮುಖಾಂತರ ಸುಮಾರು 53 ಜನ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ನಮ್ಮ ಕೆಪಿಸಿಸಿ ಆದೇಶವನ್ನು ಪಾಲನೆ ಮಾಡುತ್ತವೆ. ಈ ದಿನ ರಂಜಾನ್ ಪ್ರಯುಕ್ತ ಕರ್ನಾಟಕ ಮುಸ್ಲಿಂ ಜಮಾತನ ಹುಡುಗರಾದ ಜಯವೃದ್ಧನ ಟೀಮ್ ಅವರು ಸಹ ಇವತ್ತು 130 ಕಿಟ್ಗಳನ್ನು ಆಹಾರ ಧಾನ್ಯಗಳನ್ನು ಬಡವರಿಗೆ ಕೊಟ್ಟಿರುತ್ತಾರೆ. ಅದೇ ರೀತಿ ಪಕ್ಷದ ಎಲ್ಲ ಕೌನ್ಸಿಲರ್ಗಳು ಪಕ್ಷದ ನಾಯಕರು ಹಾಗೂ ಮುಖಂಡರು ಎಲ್ಲರೂ ಸಹಕರಿಸಿದ್ದಕ್ಕೆ ವಿಶೇಷವಾಗಿ ಯುವಕರಿಗೆ ಯುವಕರ ನೇತೃತ್ವದಲ್ಲಿ ಕಾರ್ಯಪಡೆಯನ್ನು ರಚನೆ ಮಾಡಿ ನಮ್ಮ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಎಲ್ಲ ಬಡವರಿಗೂ ಕೋವಿಡ್-19ನಲ್ಲಿ ತೊಂದರೆಗಾದ